ಕಾಂಗ್ರೆಸ್ನಲ್ಲಿ ಟಿಕೆಟ್ ಜಗಳ ಮತ್ತಷ್ಟು ಶುರುವಾಗಿದೆ. ಹಾಲಿ ಗೃಹ ಸಚಿವ ರಾಮಲಿಂಗ ರೆಡ್ಡಿ ಹಾಗೂ ಮಾಜಿ ಗೃಹ ಸಚಿವ ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ನಡುವೆ ಭಿನ್ನಾಭಿಪ್ರಾಯ ಸ್ಫೋಟವಾಗಿದೆ. ಜಯನಗರ ಟಿಕೆಟ್ ಫೈನಲ್ ವಿಚಾರದಲ್ಲಿ ಇಬ್ಬರ ನಡುವೆ ಫೈಟ್ ನಡೆದಿದ್ದು, ಮಗಳು ಸೌಮ್ಯ ರೆಡ್ಡಿಗೆ ಟಿಕೆಟ್ ನೀಡಲು ರಾಮಲಿಂಗ ರೆಡ್ಡಿ ಮನವಿಯನ್ನ ಮಾಡಿದ್ದಾರೆ. ಎಲ್ಲಾ ಟಿಕೆಟ್ಗಳನ್ನ ಅಪ್ಪ ಮಕ್ಕಳಿಗೆ ನೀಡಿದ್ರೆ ಹೇಗೆ ಅಂಥೇಳಿ ಪರಂ ಗರಂ ಆಗಿದ್ದಾರೆ. ಜಯನಗರದಲ್ಲಿ ಎಂಸಿ ವೇಣುಗೋಪಾಲ್ಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಪರಮೇಶ್ವರ್ ವಾದ ಮಾಡಿದ್ದಾರೆ. ಆದರೆ ಗೆಲ್ಲುವ ಅರ್ಹತೆ ಇದ್ದವರಿಗೆ ಟಿಕೆಟ್ ಕೊಡಿ, ನನ್ನ ಮಗಳು ಅಂತ ಕೊಡಬೇಡಿ ಅಂಥೇಳಿ ಸಿಎಂಗೆ ರಾಮಲಿಂಗ ರೆಡ್ಡಿ ತಿಳಿಸಿದ್ದಾರೆ. ಈ ವೇಳೆ ಮಧ್ಯಪ್ರವೇಶಿಸಿದ ಸಿಎಂ ಇಬ್ಬರನ್ನ ಕೂಡ ತಣ್ಣಗಾಗಿಸಿದ್ದಾರೆ. ಸಭೆಯಿಂದ ರಾಮಲಿಂಗ ರೆಡ್ಡಿ ಹೊರಹೋದ ಬಳಿಕ ಸೌಮ್ಯ ರೆಡ್ಡಿಗೆ ಬೇರೆ ಕ್ಷೇತ್ರ ಕೊಡಿಸೋಣ ಬಿಡಿ, ನಾನು ಚೇಂಜ್ ಮಾಡಿಸ್ತೇನೆ ಅಂತ ಪರಮೇಶ್ವರ್ಗೆ ಸಮಾಧಾನ ಮಾಡಿದ್ದಾರಂತೆ. ಬೊಮ್ಮನಹಳ್ಳಿ ಕ್ಷೇತ್ರದಿಂದ ಸೌಮ್ಯ ರೆಡ್ಡಿ ಕಣಕ್ಕಿಳಿಸಲು ಸಿಎಂ ಪ್ಲಾನ್ ಮಾಡಿದ್ದಾರೆ. ಆದರೆ ಈಗಾಗಲೇ ಜಯನಗರದಲ್ಲಿ ಚುನಾವಣಾ ಕೆಲಸ ಆರಂಭಿಸಿರುವ ಸೌಮ್ಯ ರೆಡ್ಡಿ ಬೊಮ್ಮನಹಳ್ಳಿಗೆ ಒಪ್ಪೋ ಸಾಧ್ಯತೆ ಕಡಿಮೆ ಅನ್ನುವಂತಹ ಮಾಹಿತಿ ಇದೆ.